ನಮಸ್ಕಾರ ನಾನು ಶರ್ಮಿತಾ ಶೆಟ್ಟಿ ಬಿಹಾರದಲ್ಲಿ ಜೆಡಿಯು ಆರ್ಜೆಡಿ ಮೈತ್ರಿಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿದೆ ನಿತೀಶ್ ಕುಮಾರ್ ಪ್ರಮಾಣ ವಚನಕ್ಕೂ 2 ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗಿದೆ ಆ ಕಾರ್ಯಕ್ರಮಕ್ಕೂ ಮುನ್ನವೇ ಈಗ ಬಿಜೆಪಿ ಪಾಳೆಯ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಪಾಟಾದಲ್ಲಿ ಬಿಜೆಪಿ ನಾಯಕರು ತೀವ್ರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದು ವಿಶ್ವಾಸಘಾತ ದಿನ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ ಬಿಜೆಪಿ ಸಂಸದ रविशंकर प्रसाद नेतृत्वदल्लि प्रतिभटनेयन्न नडेस्ता इद्दारे मध्याह्न 2 गंटेगे प्रमाण वचन स्वीकारवन्न नितीश कुमार मत्तोम्मे माड्ता इद्दारे 8ने बारिगे सीएम गद्दुगेयल्लि कुत्कोळ्ळता इद्दारे आदरे बीजेपी जोतेगे तम्म मैत्री इल्ल अंत नेन्ने अधिकृतवागि मुर्कोंड मेले ग विश्वासघात आगिदे इदु विश्वासघात दिन अंत हेळि रविशंकर प्रसाद नेतृत्वदल्लि बीजेपी अवरिग प्रतिभटने माड्ता इद्दारे इनफ्याक्ट बीजेपी हत्र आप्षन इरलिल्ल ಆಪ್ಷನ್ ಇದ್ದಿದ್ರೆ ಅವರು ಪ್ಲಾನ್ ಎ ಬಿ ಸಿ ಅಂತ ಮೊದಲೇನಾದರೂ ಸಾಧ್ಮೇಲೆ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸಿನೆಸ್ ಮಾಡ್ತಾರೆ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಯಾಕ್ತಡ ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಗೊತ್ತಾಗ್ತಾ ಹೋಗುತ್ತೆ ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ ಆ ಟೈಮ್ ನಲ್ಲಿ ಈಗ ನಿತೀಶ್ ಕುಮಾರ್ ನಡೆಯಿಂದ ಬಿಜೆಪಿ ಅಲರ್ಟ್ ಆಗಿದೆ ದಿಲ್ಲಿಯಿಂದ ಪಾಟ್ನಾಗೆ ಪಕ್ಷದ ನಾಯಕರು ಅಂದ್ರೆ ಬಿಜೆಪಿಯ ನಾಯಕರು ಈಗ ಆಲ್ರೆಡಿ ಬಂದಿದ್ದಾರೆ ಈಗ ಅಲರ್ಟ್ ಆಗಿದ್ದಾರೆ ನೆಕ್ಸ್ಟ್ ಏನು ಆಗಬಹುದು ಅಂತ ನೋಡಕ್ಕೆ ಈಗ ಆರ್ಜೆಡಿ 78 ಸದಸ್ಯರಿದ್ದಾರೆ ಅದರಲ್ಲಿ ಈಗ 14 ಸಚಿವ ಸ್ಥಾನ ಸಿಗುವಂತ ಚಾನ್ಸಸ್ ಇದೆ ಜೆಡಿಯು 45 ಸದಸ್ಯರು ಇರೋದು ಕಾಂಗ್ರೆಸ್ 19 ಈಗ ಮಹಾಗಠಬಂಧನ್ 2.0 ಇವರಿಷ್ಟೋ ಜನ ಸೇರ್ಕೊಂಡು ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ ಎಡಪಕ್ಷಗಳು ಅದರಲ್ಲಿ ಇದ್ದಾವೆ ಇತರರು ಅಂದ್ರೆ ಪಕ್ಷೇತರರು 6 ಜನ ಇದ್ದಾರೆ ಅಲ್ಲಿಗೆ ಮ್ಯಾಜಿಕ್ ನಂಬರ್ ಸರ್ಕಾರ ರಚನೆಗೆ ಬೇಕಾಗಿರೋದು 122 ಆದರೆ ನಿತೀಶ್ ಕುಮಾರ್ ಇಲ್ಲಿ ಒಳ್ಳೆ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದ್ದಾರೆ ಬಿಜೆಪಿಗೆ ಒಂದು ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ ಮ್ಯಾಜಿಕ್ ನಂಬರ್ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅಲ್ಲಿ ಆಪರೇಷನ್ ಕಮಲ ಅಥವಾ ಬೇರೆ ಬೇರೆ ಬೆಳವಣಿಗೆ ಮಾಡುವಂತ ಚಾನ್ಸಸ್ ಇರುತ್ತೆ ಶಾಸಕರನ್ನ ಸೆಳೆಯೋ ಪ್ರಯತ್ನಗಳನ್ನು ಮಾಡಬಹುದು ಒಂದು ಸುಸ್ಥಿರವಾದಂತ ಸರ್ಕಾರವನ್ನು ಕೊಡೋದಕ್ಕಾಗಲ್ಲ ಹಾಗಾಗಿ ಈಗ 164 ಚಿಂತನೆ ಇಲ್ಲ ನಿತೀಶ್ ಕುಮಾರ್ ಅವರಿಗೆ ಸೊ ಹಾಗಾಗಿ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಆಯ್ತು ಇವಾಗ ಮತ್ತೊಂದು ಕಡೆ ಈಗ ಬಿಜೆಪಿ ಅವರು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರಿಯಲ್ಲ ಇವರ ಈ ಒಂದು ಬೆಳವಣಿಗೆಗೆ ಕಾರಣ ಆಗಿದೆ ನಿತೀಶ್ ಕುಮಾರ್ ಅವರು ಅದರಲ್ಲೂ ಅಗ್ನಿಪಥ್ ಹೋರಾಟಕ್ಕೆ ಬಿಜೆಪಿ ವಿರುದ್ಧ ಕುಮ್ಮಕ್ಕು ಕೊಟ್ಟಿದ್ದೆ ಇವರು ಅಂತೆಲ್ಲ ಆರೋಪಗಳನ್ನು ಈಗ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಮತ್ತೆ ಅಧಿಕಾರದ ಆಸೆಗೋಸ್ಕರ ನಿತೀಶ್ ಕುಮಾರ್ ಅವರು ಏನು ಬೇಕಾದರೂ ಮಾಡ್ತಾರೆ ಪಕ್ಷ ಸಿದ್ಧಾಂತ ನೈತಿಕತೆನೇ ಇಲ್ಲ ಅವರಿಗೆ ಅನ್ನೋ ರೀತಿಯಲ್ಲೂ ಕೂಡ ಅದನ್ನ ಈಗ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಇನ್ನು ರಾಜ್ಯದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಸಿಎಂ ಬದಲಾವಣೆ ವದಂತಿ ಜೋರಾಗಿ ಹಬ್ಬಿಟ್ಟಿದೆ ಸಿಎಂ ಬದಲಾವಣೆ ಸುದ್ದಿಗೆ ಮೂಲನೇ ಬಿಜೆಪಿ ನಾಯಕರೇ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರಣಿ ಟ್ವೀಟ್ಗಳನ್ನ ಮಾಡಿತು ಕಾಂಗ್ರೆಸ್ ನಾಯಕರು ಸ್ಟೇಟ್ಮೆಂಟ್ ಕೊಟ್ಟರು ಬಿಜೆಪಿ ನಾಯಕರಿಗೆ ಠಕ್ಕರ್ ಕೊಡೋ ಪ್ರಯತ್ನಗಳನ್ನ ಮಾಡಿದ್ರು ಮೂಲ ಯಾವುದು ಅಂತ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ನಾವಲ್ಲಪ್ಪ ಹೇಳಿದ್ದು ಬಿಜೆಪಿ ನಾಯಕರೇ ಹೇಳಿದ್ರು ಅದನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ ಅಂತ ಹೇಳಿದ್ದಾರೆ ಬಿಜೆಪಿ ನಾಯಕರು ಮಾಜಿ ಶಾಸಕರೇ ಈ ಬಗ್ಗೆ ಹೇಳ್ತಾ ಇದ್ದಾರೆ ಸಿಎಂ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಹೇಳಿದ್ದನ್ನೇ ನಾವು ಪಿಕ್ ಮಾಡಿದ್ದೀವಿ ಅವರೇ ನೀಡಿದ ಆಹಾರ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಟ್ವೀಟ್ ವಿರುದ್ಧ ಬಿಜೆಪಿ ಟೀಮ್ ಮುಗಿಬಿದ್ದಿದೆ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ ಯಾವುದೇ ಕಾರಣಕ್ಕೆ ಬೊಮ್ಮಾಯಿಯವರ ಬದಲಾವಣೆಗಳಿಲ್ಲ ಮುಂದಿನ ಈ ಅವಧಿ ಪೂರ್ಣ ಆಗುವವರೆಗೆ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಮುಂದಿನ ಚುನಾವಣೆಯನ್ನು 2023ರ ಚುನಾವಣೆಯನ್ನು ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿಯವರ ನೇತೃತ್ವದಲ್ಲೇ ನಾವು ಎದುರಿಸ್ತೀವಿ ಹಾಗಾಗಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಈ ಸರ್ಕಾರದಲ್ಲಿಲ್ಲ ಕಾಂಗ್ರೆಸ್ ಇಂಥ ಸೃಷ್ಟಿಯನ್ನು ಮಾಡಿ ತನ್ನ ಬೇಳೆ ಬೇಯಿಸುವಂಥ ಕುತಂತ್ರತೆಗೆ ಇಳಿದಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬದಲಾವಣೆ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಜನರನ್ನು ದಾರಿ ತಪ್ಪಿಸುವಂಥ ಕ್ರಮವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ 2023 ಈ ಅವಧಿಯನ್ನು ಮುಗಿಸಿ 2023 ಕೂಡ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನಾವು ಚುನಾವಣೆಯನ್ನು ಎದುರಿಸ್ತೇವೆ ಕೂಡ ಸಿಎಂ ಆಕಾಂಕ್ಷಿ ಇಂದು ಹೇಳ್ತೀನಿ ಅದು ಇನ್ನೂ 15 ವರ್ಷ ನನಗೆ ಬೀಳಿದೆ ಈಗ ನನಗೆ 65 ಆದಾಗ ನನಗೂ ಆಕಾಂಕ್ಷೆ ಇದೆ ನನ್ನ ನಿಶ್ಚಿತದಲ್ಲಿದ್ದ ನಾಳೆ ಬರ್ಬೋದು 15 ವರ್ಷ ಬಿಟ್ಟು ಬರ್ಬೋದು ಬೊಮ್ಮಾಯಿ ತೆಗೆದಾಗ ನನ್ನ ಆಕಾಂಕ್ಷೆ ಅಲ್ಲ ಬೊಮ್ಮಾಯಿ राज्य ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಂದುವರಿತಾರೆ ಬ್ಲಾಗ್ ಹೋಸ್ಟಿಂಗ್ ಮಾಡ್ತಾರೆ ಅವರ ನಾಯಕತ್ವದಲ್ಲಿ ಚುನಾವಣೆ ಹೋಗ್ತಾರೆ ದಾವಣಗೆರೆ ಸಮಾವೇಶ ಆದಮೇಲೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ಬಿರುಕು ಕಾಣಿದೆ ಯಾರು ಮೂಲ ಕಾಂಗ್ರೆಸ್ಸಿಗರಿದ್ರು ಆ ಮೂಲ ಕಾಂಗ್ರೆಸ್ಸಿಗರೆಲ್ಲ ಒಂದು ಸಭೆ ಮಾಡಿದ್ದಾರೆ ಏನು ಈ ಬರ್ತ್ಡೇ ಪಾರ್ಟಿ ಇದರ ಬಗ್ಗೆ ಬೇಸರ ವ್ಯಕ್ತ ಮಾಡಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕೌಂಟರ್ ಆಗಿ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದು ಬೀದಿಗೆ ಬಂದಿರೋ ಜಗಳನ ಮುಚ್ಚಾಕಕ್ಕೋಸ್ಕರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಇಲ್ಲ ಸಲ್ಲದ ಕಾಮೆಂಟ್ ಅಂದರೆ ಸಿಎಂ ಬದಲಾವಣೆ ಆಗುತ್ತೆ ಅಂತ ಕಾಂಗ್ರೆಸ್ ದೇಶದಲ್ಲಿ ಮಣ್ಣುಮುಕ್ತಾ ಇದೆ ಕಾಂಗ್ರೆಸ್ಗೆ ತಳನೇ ಇಲ್ಲ ಕಾಂಗ್ರೆಸ್ಗೆ ಯಾವ ಅಧಿಕಾರ ಇದೆ ಸಿದ್ದರಾಮಯ್ಯನವರಿಗಾಗಲಿ ಕಾಂಗ್ರೆಸ್ ಪಾರ್ಟಿಗಾಗಲಿ ಯಾವ ಅಧಿಕಾರ ಇದೆ ಬಿಜೆಪಿಯ ನೇತೃತ್ವದ ಬಗ್ಗೆ ಚೇಂಜ್ ಬಗ್ಗೆ ಮಾತಾಡೋಕ್ಕೆ ಇವ್ರನ್ನ ಏನು ಅಧಿಕಾರ ಇದೆ ಇವತ್ತು ಮುಖ್ಯಮಂತ್ರಿಗಳ ಬದಲಾವಣೆ ಏನು ಅಮಿತ್ ಶಾ ಅವ್ರು ಬಂದು ಇವ್ರ ಹತ್ರ ಹೇಳಿದ್ರ ಪ್ರಧಾನಮಂತ್ರಿಗಳು ಇವ್ರ ಹತ್ರ ಬಂದು ಹೇಳಿದ್ರ ಇವ್ರಿಗೂ ಬಿಜೆಪಿಗೆ ಸಂಬಂಧ ಏನೈತೆ ನಿಮ್ಮಲ್ಲೇ ಕೊಳತು ನಾರ್ತಾ ಐತೆ ನಮ್ಮ ನಾಯಕತ್ವದ ಬಗ್ಗೆ ಬದಲಾವಣೆ ಬಗ್ಗೆ ನಿಮಗೆ ಹೇಳುವಂಥ ನೈತಿಕ ಅಧಿಕಾರ ಇಲ್ಲ ಅಕಸ್ಮಾತ್ ನಿಮ್ಗೆ ಏನಾನ ಇದ್ರೆ ಹೇಳಿ ಯಾರು ಹೇಳಿದ್ರು ನಿಮ್ಮ ಹತ್ರ ಆದರೂ ಅದಾದರೂ ಸ್ಪಷ್ಟ ಮಾಡಿ ಬಿಜೆಪಿಯ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡುವ ಅಧಿಕಾರ ಕಾಂಗ್ರೆಸ್ನವರಿಗಿದ್ರೆ ಅವರು ಅದನ್ನೇ ಮಾಡೋದು ಯಾಕೆಂದರೆ ಬಸವರಾಜ ಬೊಮ್ಮಾಯಿಯವರು ಇವತ್ತು ಆಡಳಿತ ನಡೆಸುವಂಥ ರೀತಿ ನೋಡಿ ಅವ್ರಿಗೆ ತಲೆ ಕೆಟ್ಟೋಗಿದೆ ಕಾಂಗ್ರೆಸ್ನವರಿಗೆ ನಾವಿನ್ನು ಬರೋದಿಲ್ಲ ಅಧಿಕಾರಕ್ಕೆ ಅಂತ ಹೇಳಿ ಆಗಿದೆ ಬೊಮ್ಮಾಯಿಯವರ ಅಭಿವೃದ್ಧಿ ಕೆಲಸ ಬೊಮ್ಮಾಯಿಯವರ ನಡವಳಿಕೆ ಇದು ಅವ್ರನ್ನ ಕಂಗೆಡಿಸಿದೆ ಹಾಗಾಗಿ ಇದನ್ನು ಮಾಡ್ತಾ ಇದ್ದಾರೆ ಒಂದು ಮೂರ್ಖತನದ ಟ್ವೀಟ್ ಅದು ಯಾಕಂದರೆ ಬಿಜೆಪಿ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ನವ್ರು ಹೆಂಗ್ರಿ ಬದಲಾಯಿಸ್ತಾರೆ ಈ ರೀತಿ ಸುಳ್ಳು ಹೇಳ್ತಾನೆ ತಮ್ಮ ಇಮೇಜನ್ನು ಜಾಸ್ತಿ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಜನ ನಗ್ತಾ ಇದ್ದಾರೆ ಇದ್ರ ಬಗ್ಗೆ ಇದೊಂದು ಹಳೆ ಕಾಯಿಲೆ ಗೊತ್ತಿದ್ದುವೇ ಔಷಧಿಯೇ ಇಲ್ದಿರೋ ಕಾಯಿಲೆ ಹಿಂದ್ಗಡೆ ನೀವ್ಯಾಕೆ ಹೋಗ್ತೀರಿ ಇದು ಇವತ್ತು ಅವ್ರು ಹೇಳ್ತಾ ಇರೋದು ಹತ್ತು ತಿಂಗಳ ಹಿಂದೆನೇ ಇದನ್ನು ಶುರು ಮಾಡಿದ್ರು ಮತ್ತು ಸುಳ್ಳನ್ನು ಹುಟ್ಟಿಸೋದು ಸುಳ್ಳನ್ನೇ ಲೀಡ್ ಮಾಡೋದು ಕಾಂಗ್ರೆಸ್ಸಿಗಿರುವಂಥ ಅದು ಹಳೆ ಕಾಯಿಲೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಮಾಡಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್ ಮತ್ತೆ ಇದು ಎಲ್ಲಿಂದ ಹುಟ್ಕೊಳ್ತೋ ಗೊತ್ತಿಲ್ಲ ಆದ್ರೆ ಮತ್ತೆ ಮುನ್ನೆಲೆಗೆ ಬಂದಿದೆ ಸಿಎಂ ಬದಲಾವಣೆ ಆಗ್ತಾರೆ ಮೂರನೇ ಸಿಎಂ ಬಂದು ಕುತ್ಕೊಳ್ತಾರೆ ಸಿಎಂ ಸೀಟಲ್ಲಿ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಇದನ್ನ ಬಿಜೆಪಿ ಅವರೇ ಹುಟ್ಟಾಕಿದ್ರು ಅಥವಾ ಕಾಂಗ್ರೆಸ್ ಅವರು ಹುಟ್ಟಾಕಿದ್ರು ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್ ಕೊಟ್ಟರು ಅಲ್ಲೊಂದು ಕಾಕತಾಳಿಯ ರೀತಿಯಲ್ಲಿ ಈ ವಿವಾದ ಮುನ್ನೆಲೆಗೆ ಬಂತ ಹಾಗಾದ್ರೆ ಹೌದು ಶರ್ಮಿತಾ ಏನಂತ ಹೇಳಿದ್ರೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಪಟ್ಟದಲ್ಲಿ ಮುಂದುವರಿತಾರ ಇಲ್ವಾ ಎಂಬ ಚರ್ಚೆಗೆ ಸಂಬಂಧಿಸಿದಂತೆ ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ಮಧ್ಯೆ ಒಂದು ರೀತಿಯಲ್ಲಿ ವಾಗ್ಯುದ್ಧನ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ವಿಚಾರವನ್ನು ಕಾಂಗ್ರೆಸ್ನವರು ಮುನ್ನೆಲೆಗೆ ತರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ 10 ದಿನ ಕೂಡ ಒಂದು ಅಧಿಕಾರವನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ ಎಂಬಂಥ ಆರೋಪಗಳನ್ನು ಬಿಜೆಪಿ ನಾಯಕರು ಮಾಡ್ತಿರುವಂಥದ್ದು. ಜೊತೆಗೆ ಏನಂತ ಹೇಳಿದ್ರೆ ಅಂತಹ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಎಂಬಂಥ ಸ್ಪಷ್ಟನೆಯನ್ನು ಬಿಜೆಪಿಯವರು ಕೊಡ್ತಾ ಇದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಒಂದು ಕಾಂಗ್ರೆಸ್ ಟ್ವೀಟನ್ನು ಮಾಡಿತ್ತು. ಜೊತೆಗೆ ಈ ಒಂದು ಟ್ವೀಟ್ ಕುರಿತಂತೆ ವಿಪಕ್ಷ ನಾಯಕರು ಸಿದ್ದರಾಮಯ್ಯ ಮಾತನಾಡಿದ್ರು. ಜೊತೆಗೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರ ಹುಟ್ಟಿರುವಂಥದ್ದು ಬಿಜೆಪಿ ಮೂಲದಿಂದಲೇ ಎಂಬಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ವಿಚಾರಕ್ಕೆ ಮೂಲ ಎಲ್ಲಿದೆ ಎಂಬುದಂಥದ್ದನ್ನು ಬಿಜೆಪಿ ಅಥವಾ ಕಾಂಗ್ರೆಸ್ ನಾಯಕರು ಹೇಳಬೇಕಾಗ್ತದೆ. ಆದರೆ ಈಗ ಒಬ್ಬರ ಮೇಲೆ ಒಬ್ಬರು ಇದನ್ನು ಆರೋಪ ಮಾಡ್ತಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರ ಹುಟ್ಟುಹಾಕಿದ್ದು ಎಲ್ಲಿಗೆ ಸೃಷ್ಟಿಯಾಗಿದ್ದು ಎಲ್ಲಿಂದ ಎಂಬಂಥದ್ದನ್ನು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಒಟ್ಟಾರೆಯಾಗಿ ಈಗ ಕಾಂಗ್ರೆಸ್ ನಾಯಕರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಈ ಕುರಿತಂತೆ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೇಳಿದ್ರು ಎಂಬಂಥ ಮಾಹಿತಿ ಬರ್ತಾ ಇದೆ. ಆಗ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದ್ದಾರೆ, ಈ ಒಂದು ವಿಚಾರ ಬಂದಿರುವಂಥದ್ದು ಇನ್ನು ಬಿಜೆಪಿ ಮೂಲದಿಂದಲೇ, ಹೀಗಾಗಿ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ದೇವೆ ಎಂಬಂಥ ಹೇಳಿಕೆಯನ್ನು ಅಂದರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೇ ಸ್ಪಷ್ಟನೆಯಿಂದ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಧ್ಯಮಗಳಿಗೆ ಕೊಟ್ಟಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಈ ವಿಚಾರ ಎಲ್ಲಿಂದ ಸೃಷ್ಟಿಯಾಯಿತು ಎಂಬುದನ್ನು ಬಿಜೆಪಿ ವಲಯದಿಂದಲೇ ಸೃಷ್ಟಿಯಾಗಿದೆ ಎಂಬಂಥ ಚರ್ಚೆಗಳು ಈಗ ರಾಜಕೀಯದಲ್ಲಿ ನಡೀತವೆ. ಯಾಕಂತ ಹೇಳಿದ್ರೆ ಅಮಿತ್ ಶಾ ಅವರು ಬಂದು ಹೋಗಿದಂಥದ್ದಿರ್ಬೋದು. ಜೊತೆಗೇನಂತ ಹೇಳಿದ್ರೆ ಕೋವಿಡ್ನಿಂದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿ ಪ್ರವಾಸವನ್ನು ರದ್ದು ಮಾಡಿರುವಂಥದ್ದು. ಜೊತೆಗೇನಂತ ಹೇಳಿದ್ರೆ ಬಿಜೆಪಿಯಲ್ಲಿ ಆಗ್ತಿರುವಂಥ ಬದಲಾವಣೆಗಳು, ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಈ ಒಂದು ವಿಷಯ ಚರ್ಚೆಗೆ ಬಂದಿದೆ. ಅನಿಲ್ ಬಾಸೂರ್, ಈಗ ವಿವಾದ ಎಲ್ಲಿಂದ ಎದ್ದಿದೆಯೋ ಗೊತ್ತಿಲ್ಲ, ಆದ್ರೆ ಕಾಂಗ್ರೆಸ್ ಮಾತ್ರ ಒಂದು ಸಣ್ಣ ಅಸ್ತ್ರ ಸಿಕ್ಕರೂ ಸಾಕು ಎಲೆಕ್ಷನ್ ಟೈಮ್ ನಲ್ಲಿ ಬಿಜೆಪಿ ವಿರುದ್ಧ ಮುಗಿಬೀಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ ಅವರೇ ಒಂದು ಆಹಾರ ಕೊಟ್ಟಿದ್ದಾರೆ, ಅಸ್ತ್ರ ಕೊಟ್ಟಿದ್ದಾರೆ, ನಾವು ಅದನ್ನ ಪ್ರಯೋಗ ಮಾಡ್ತಿದೀವಿ ಅಷ್ಟೇ ಅನ್ನೋ ರೀತಿಯಲ್ಲಿ ಅರ್ಥದಲ್ಲಿ ಮಾತಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಈ ವಿಷಯವನ್ನು ಇಲ್ಲಿಗೆ ಕೈ ಬಿಡುತ್ತಾ ಅಥವಾ ಇದನ್ನೇ ದೊಡ್ಡ ಅಸ್ತ್ರ ಮಾಡಿ ಮುಗಿ ಬೆಳಬೇಕು ಅಂತ ಬಿಜೆಪಿ ಮೇಲೆ ಪ್ರಯತ್ನಗಳು ನಡೆಯುತ್ತಾ ಮುಂದಿನ ದಿನಗಳಲ್ಲಿ? ಶರ್ಮಿತಾ, ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ನಾಯಕರು ಯಾರು ಕೂಡ ಸ್ಪಷ್ಟನೆ ಅಥವಾ ಹೇಳಿಕೆಯನ್ನು ಕೊಟ್ಟಿಲ್ಲ ಅಥವಾ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಇದು ಬಂದಿರುವಂಥದ್ದು ಕಾಂಗ್ರೆಸ್ನ KPCC ಒಂದು ಸೋಷಿಯಲ್ ಮೀಡಿಯಾದ ಸಾಮಾಜಿಕ ಜಾಲತಾಣ ವಿಭಾಗದಿಂದ. ಹೀಗಾಗಿ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರು. ಈ ವಿಚಾರವಾಗಿ ಇನ್ನು ಮುಂದೆ ಯಾವುದೇ ರೀತಿಯಾಗಿ ನಾಯಕರ ಗಮನಕ್ಕೆ ತರದಂತೆ CM ಬದಲಾವಣೆ ಕುರಿತಂತೆ ಯಾವುದೇ ಹೇಳಿಕೆ ಅಥವಾ ಟ್ವೀಟ್ ಅನ್ನ ಮಾಡಬಾರದು ಎಂಬಂತ ಸೂಚನೆಯನ್ನ DK ಶಿವಕುಮಾರ್ ಅವರು ಪಕ್ಷದ ಎಲ್ಲರಿಗೂ ಕೊಟ್ಟಿದ್ದಾರೆ ಎಂಬಂತ ಮಾಹಿತಿ ಬರ್ತಾ ಇದೆ. ಆದ್ರೆ ಈಗಾಗಲೇ ಈ ವಿಚಾರ ಚರ್ಚೆಗೆ ಬಂದಿರೋದ್ರಿಂದಾಗಿ ಈ DK ಶಿವಕುಮಾರ್ ಅವರ ಹೇಳಿಕೆಯನ್ನೇ ಆಧರಿಸಿ ಬಹುತೇಕ ಕಾಂಗ್ರೆಸ್ ನಾಯಕರು ಕೂಡ ಒಂದು ಹೇಳಿಕೆಯನ್ನು ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಇನ್ನು ಮುಂದೆ ಯಾರೋ ಕೂಡ ಮಾತನಾಡುವಾಗಲೂ ಕೂಡ CM ಬದಲಾಗ್ತಾರೆ ಎಂಬಂತದನ್ನ ಮಾತನಾಡಬಾರದು ಎಂಬ ಸೂಚನೆಯನ್ನ DK ಶಿವಕುಮಾರ್ ಅವರು ತಮ್ಮ ಪಕ್ಷದ ಶಾಸಕರು ಅಥವಾ ನಾಯಕರು ಅಥವಾ ಸಾಮಾಜಿಕ ಜಾಲತಾಣಕ್ಕೆ ಕೊಟ್ಟಿದ್ದಾರೆ ಎಂಬಂತಹ ಮಾಹಿತಿ ಬರ್ತಾ ಇದೆ. ಆದ್ರೆ ಈಗಾಗಲೇ ಸಾಮಾಜಿಕ ಜಾಲತಾಣದಿಂದ ಅಂದ್ರೆ KPCC ಸಾಮಾಜಿಕ ಜಾಲತಾಣದಿಂದ ಇದು ಬಿಜೆಪಿಯಿಂದಲೇ ಬಂದಿರುವಂತಹ ವಿಚಾರವಾಗಿದೆ ಎಂಬ ಒಂದು ಸ್ಪಷ್ಟನೆ ಬಂದಿರೋದ್ರಿಂದಾಗಿ ಈ ವಿಚಾರವಾಗಿ ಯಾವ ರೀತಿಯ ತೀರ್ಮಾನ ಕಾಂಗ್ರೆಸ್ ತೆಗೆದುಕೊಳ್ಳಬೇಕು ನೋಡಬೇಕಾಗಿದೆ. ಒಟ್ಟಾರೆ ಕಾಂಗ್ರೆಸ್ ಈ ವಿಚಾರವನ್ನ ಇನ್ನಷ್ಟು ಮುಂದಕ್ಕೆ ಒರೆಸ್ಕೊಂಡು ಹೋಗುವಂತ ಎಲ್ಲ ಸಾಧ್ಯತೆಗಳಿವೆ. ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ಆಗಿದೆ. ಈಗ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್. ಇವತ್ತು ಸಂಜೆ ಮುಸ್ಲಿಂ ಮುಖಂಡರ ಸಭೆ ಹಿನ್ನೆಲೆಯಲ್ಲಿ ಭೇಟಿಯನ್ನ ಮಾಡಿದ್ದಾರೆ. ಕಮಿಷನರ್ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ಮೈದಾನದಲ್ಲಿನ ಗೋಡೆ ಒಡಿಬೇಕು ಅಂತ ಹೇಳಿ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಗಣೇಶೋತ್ಸವಕ್ಕೂ ಅವಕಾಶವನ್ನ ಹಿಂದೂ ಸಂಘಟನೆಗಳು ಕೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ಭೇಟಿ ಮಾಡಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್. ಈಗ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಕ್ಕೆ ನಡೆತಡೆ ಇಲ್ಲ, ನಾವು ಮಾಡ್ತೀವಿ ಅಂತ ಜಮೀರ್ ಅಹಮದ್ ಮೊನ್ನೆ ಹೇಳಿದ್ರು. ಆದ್ರೆ ಗಣೇಶೋತ್ಸವ ಅಂತ ಕೇಳಿದಾಗ ಅದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳಿದ್ರು. ಆದ್ರೆ ಹಿಂದೂ ಸಂಘಟನೆಯವ್ರ ವಾದ ಏನು ಅಂದ್ರೆ ಇದು ಸಾರ್ವಜನಿಕ ಸ್ವತ್ತು, ಹಾಗಾಗಿ ಗಣೇಶೋತ್ಸವಕ್ಕೂ ಇಲ್ಲಿ ಅವಕಾಶ ಸಿಗಬೇಕು, ನಾವು ಪಾಲಿಕೆ ಹತ್ರ ಪರ್ಮಿಷನ್ ಕೇಳ್ತೀವಿ, ಸರ್ಕಾರದ ಹತ್ರ ಪರ್ಮಿಷನ್ ಕೇಳ್ತೀವಿ, ಪರ್ಮಿಷನ್ ಸಿಕ್ಕ ತಕ್ಷಣ ನಾವು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆಚರಣೆ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವಿವಾದಗಳಾಗಿರೋದ್ರಿಂದ ಇವತ್ತು ಪೊಲೀಸ್ ಕಮಿಷನರ್ನ ಶಾಸಕ ಜಮೀರ್ ಅಹಮದ್ ಖಾನ್ ಭೇಟಿ ಮಾಡಿದ್ದಾರೆ. ಹೇಳಿಕೆಯಲ್ಲಿ ಇವತ್ತು ಸಂಜೆ ಮುಸ್ಲಿಂ ಮುಖಂಡರ ಸಭೆ ಕೂಡ ಇದೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಕೊಡಗು ಜಿಲ್ಲಾಡಳಿತದಿಂದ ನೆರೆ ಸಂತ್ರಸ್ತರ ನಿರ್ಲಕ್ಷ್ಯ ಆಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಸಂತ್ರಸ್ತರನ್ನ ಸಂತೈಸೋಕೆ ಆಗದೆ ಮನೆ ಕಳಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರಂತೆ. ಏನ್ ಹೇಳ್ತಿದ್ದಾರೆ ಈಗ ಜಿಲ್ಲಾಡಳಿತದಿಂದ ಅಧಿಕಾರಿಗಳು? ಮಳೆ ಹೆಂಗಿದ್ರು ನಿಂತಿದೆ, ನೀವು ನಿಮ್ಮ ಮನೆಗೆ ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ. ಸದ್ಯಕ್ಕೆ ಮಡಿಕೇರಿಯ ರೆಡ್ ಕ್ರಾಸ್ ಭವನದಲ್ಲಿ ಕಾಳಜಿ ಕೇಂದ್ರವನ್ನು ಓಪನ್ ಮಾಡಿದ್ರು. ಇದೇ 7ನೇ ತಾರೀಕು ಕಾಳಜಿ ಕೇಂದ್ರಕ್ಕೆ ಜನ ಎಲ್ಲ ಹೋಗಿದ್ರು. ಇವತ್ತು ಮನೆಗೆ ವಾಪಸ್ ಹೋಗಿ ಅಂತ ಸೂಚನೆಯನ್ನ ಕೊಟ್ಟಿದಾರಂತೆ. ಮಳೆ ಕಮ್ಮಿ ಆಗಿದೆ, ನಿಮ್ ಮನೆಗೆ ವಾಪಸ್ ಹೋಗಿ ಅಂತ. ಈಗ ಸಂತ್ರಸ್ತರ ಕೇಂದ್ರದಲ್ಲಿ ರಾಮಕೊಲ್ಲಿ ಮತ್ತೆ 2ನೇ ಮೊಣ್ಣಂಗೇರಿ ಜನರಿದ್ದಾರೆ. ಒಟ್ಟು 114 ಜನರು ಜಿಲ್ಲಾಡಳಿತದ ಸಂತ್ರಸ್ತರ ಕೇಂದ್ರದಲ್ಲಿ ಇದ್ದಾರೆ. ಇದೇ ವಿಷಯವಾಗಿ ನಮ್ಮ ಪ್ರತಿನಿಧಿ ರವಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸಿದಂತಹ ಅವಾಂತರಗಳು ಒಂದೆರಡಲ್ಲ. ಸೊ ಅದರಲ್ಲೂ ಬಹಳ ಮುಖ್ಯವಾಗಿ ಮಡಿಕೇರಿ ತಾಲೂಕಿನ ರಾಮಕೊಲ್ಲಿ ಏನಿದೆ, ರಾಮಕೊಲ್ಲಿಯಲ್ಲಿ ಪ್ರಪ್ರಥಮವಾಗಿ ಜಲಸ್ಫೋಟ ಆಗಿ ಮೇಲ್ಭಾಗದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಸರು ಮಿಶ್ರಿತ ನೀರು ಹರಿದು ಬಂದಿತ್ತು. ಸೊ ಹೀಗಾಗಿನೇ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿಯ ಎಲ್ಲ ಕುಟುಂಬಗಳನ್ನು 7ನೇ ತಾರೀಕು ಎಲ್ಲರೂ ಕೂಡ ಇಲ್ಲಿಗೆ ಸ್ಥಳಾಂತರ ಮಾಡಿತ್ತು. ಅಂದರೆ ಮಡಿಕೇರಿಯಲ್ಲಿ ಆರಂಭ ಮಾಡಿರುವಂತಹ ಕಾಳಜಿ ಕೇಂದ್ರಕ್ಕೆ ಈಗ ಕಾಳಜಿ ಕೇಂದ್ರದಲ್ಲೇ ಇದ್ದೇವೆ. ಈಗ ಕಾಳಜಿ ಕೇಂದ್ರದಲ್ಲಿರುವಂತಹ ಎಲ್ಲ ಜನರು ಕೂಡ ಹೊರಗಡೆ ಬಂದು ನಿಂತಿದ್ದಾರೆ ಕಾಳಜಿ ಕೇಂದ್ರದಲ್ಲಿ. ಅಂದರೆ ಈಗ ಬಂದು ನಿಂತಿರೋಂತಹ ಕಾರಣ ಇಷ್ಟೇ, ಇವ್ರನ್ನ ಎಲ್ಲರನ್ನೂ ಕೂಡ 7ನೇ ತಾರೀಕು ಕಾಳಜಿ ಕೇಂದ್ರಕ್ಕೆ ದಾಖಲು ಮಾಡ್ಕೊಳ್ಳಲಾಗುತ್ತೆ. ಸೊ 7ನೇ ತಾರೀಕಲ್ಲಿ ದಾಖಲು ಮಾಡ್ಕೊಂಡ ತಕ್ಷಣ ಎರಡು ದಿನದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗುತ್ತೆ. ಈಗ ಇವತ್ತು 10ನೇ ತಾರೀಕು, 10ನೇ ತಾರೀಕಿಗೆ ಈಗಾಗಲೇ ಜಿಲ್ಲಾಡಳಿತ ಇವರೆಲ್ಲರೂ ಕೂಡ ನೀವು ಮಳೆ ಕಡಿಮೆ ಆಗಿದೆ ಮನೆಗೆ ಹೋಗಿ ಅನ್ನಂತಹ ಮಾತನ್ನ ಹೇಳಿದ. ಹೀಗಾಗಿ ಜನರು ಆತಂಕದಿಂದ ಹೊರಗಡೆ ಬಂದು ನಿಂತಿರೋಂಥದ್ದು. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ ಏನು ಅಂತಂದ್ರೆ, ಕೊಡಗಿನಲ್ಲಿ ಮಳೆ ಅರ್ಧ ದಿನ ಹೇಗಿರುತ್ತೆ, ಇನ್ನು ಅರ್ಧ ದಿನದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಬರಲ್ಲ. ಅಂದರೆ ಒಂದು ಪ್ರತಿ ಗಂಟೆಗೂ ಕೂಡ ವಾತಾವರಣ ಬದಲಾಗ್ತಾ ಇರುತ್ತೆ. ಸಾಕಷ್ಟು ಮಳೆ ಸುರಿಯುತ್ತೆ, ಇನ್ನು 5 ನಿಮಿಷದಲ್ಲಿ ಪುನಃ ಒಂದಷ್ಟು ಬಿಸಿಲು ಬರುತ್ತೆ. ಈ ರೀತಿಯ ಸ್ಥಿತಿ ಇರೋಂಥದ್ದು. ಸೊ ಕೊಡಗಿನಲ್ಲಿ 2018ರಿಂದ ಆರಂಭ ಆದಂತಹ ಭೂಕುಸಿತ ಮತ್ತು ಜಲಪ್ರಳಯದಂತಹ ಘಟನೆಗಳು ಇನ್ನೂ ಕೂಡ ಕಡಿಮೆ ಆಗಲಿಲ್ಲ. ಸೊ ಅದರಲ್ಲೂ ಈ ವರ್ಷದಲ್ಲಿ ಜೂನ್ ತಿಂಗಳಿಂದ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ. ಈ ನಡುವೆ ಇದ್ದಕ್ಕಿದ್ದಾಗೇನೆ ಜಿಲ್ಲಾಡಳಿತ ಇವರೆಲ್ಲರೂ ಕೂಡ ಮಳೆ ಕಡಿಮೆ ಆಗಿದೆ ನೀವು ಮನೆಗೆ ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಒಂದು ಕಡೆ ಬೆಟ್ಟದ ಮೇಲ್ಗಡೆ ಬಿರುಕುಗಳು ಕಾಣಿಸ್ಕೊಂಡಿರೋಂಥದ್ದು, ಮತ್ತೊಂದು ಕಡೆ ಅಲ್ಲಿ ಹೋಗ್ಲಿಕ್ಕೆ ಯಾವುದೇ ಸರಿಯಾದಂತಹ ರಸ್ತೆಯ ವ್ಯವಸ್ಥೆಗಳಿಲ್ಲ. ಅದರ ನಡುವೆಯೂ ಕೂಡ ಜಿಲ್ಲಾಡಳಿತ ಮಳೆ ಕಡಿಮೆ ಆಗಿದೆ ಅಂತ ಹೇಳಿ ಕಳಿಸ್ತಿರೋಂಥದ್ದು ಈಗ ಸಾಕಷ್ಟು ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಈಗ ನಿಮಗೆ ಯಾವತ್ತು ಇಲ್ಲಿಗೆ ಕರೆಸಿದ್ರು, ಏನು ಹೇಳಿದ್ರು, ಮತ್ತು ಇವತ್ತು ಯಾಕೆ ನಿಮ್ಮನ್ನ ಏನು ಹೊರಗಡೆ ಕಳಿಸ್ತಿದ್ದೀರಾ ಹೇಗೆ? ಅದೇ ಮೊನ್ನೆ ನಾವು 7 ತಾರೀಕಿಗೆ ಬರಲಿಕ್ಕೆ ಹೇಳಿದ್ರು, 2 ಸಲ ನೋಟಿಸ್ ಮಾಡಿದರು. ಬಂದುಬಿಟ್ಟು ನಾವು ಇಲ್ಲಿ ಬಂದಿದ್ವಿ, ನಮಗೆ ಅಲ್ಲಿ ಸಂಪರ್ಕ ರಸ್ತೆ ಇಲ್ಲ, 2-3 ಗಾಡಿ ಕೊಟ್ಟಿದ್ದು, ಮತ್ತು ಬೆಟ್ಟೆಲ್ಲ ಕುಸಿತು ಭಾಗ ನಿಂತು ಉಂಟು. ಅದೀಗ ನಮಗೆ ಅಲ್ಲಿ ಏನಾಗ್ತದೆ ಗೊತ್ತೇ ನಮಗೆ ತಿಳಿಯೋಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಈಗ ನಾವಿಲ್ಲಿ ಬಂದೀವಿ, ಈಗ 2-3 ದಿವಸ ಬಂದು 3 ದಿವಸ ನಮ್ಮನ್ನ ಈಗ ಇವತ್ತು ಕಳಿಸ್ಕೊಡ್ತಿದ್ದಾರೆ. ಏನಂತ ವಿಷಯ ನಮ್ಗೆ ಗೊತ್ತಿಲ್ಲ, ಕಳಿಸ್ಕೊಡ್ತಾರೆ ನಮ್ಮನೀಗ. ಈಗ ಅಲ್ಲಿ ಕಳಿಸ್ಕೊಡ್ತಿದ್ದಾರೆ ಅಂತಂದರೆ ಅವ್ರು ಕಳಿಸ್ಕೊಟ್ಟು ಕೂಡಲೇ ನೀವು ಹೋಗ್ತೀರಾ? ಅಲ್ಲಿ ಹೋಗಿ ಇರಲಿಕ್ಕೆ ಸಾಧ್ಯ ಇದೆಯಾ? ಹೇಗಿದೆ ಸ್ಥಿತಿ? ಅಲ್ಲಿ ಹೋಗಿ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹತ್ರ, ನಮಗೆ ಹೋಗ್ಲಿಕ್ಕೆ ಸಂಪರ್ಕ ಇಲ್ಲ. ಅಲ್ಲಿ ಏನೋ ವಸ್ತು ತಗೊಳ್ಳೋ ಬೇರೆ ಸಂಪರ್ಕ ಇಲ್ಲ. ಹಾಗೆ ನಾವು ಹೋಗ್ತೀವಿ, ಕಳಿಸಿದೆ ಹೋದರೆ ನಾವು ವಾಪಸ್ ಇನ್ನು ಬರೋದಿಲ್ಲ ಈ ಕಡೆ. ಅಲ್ಲ ಈಗ ಹೋದರೆ ಬರೋದಿಲ್ಲ ಅಂತಂದ್ರೆ ಅಲ್ಲೇನೋ ಸಮಸ್ಯೆ ಆದರೆ ಮತ್ತೆ ಯಾರು ಜವಾಬ್ದಾರು? ಅದನ್ನು ಸಮಸ್ಯೆ ಅನುಭವಿಸ್ತೀರಾ? ಸಮಸ್ಯೆ ಆದರೆ ಇವರೇ ಕಾರಣ, ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ಸಂಬಂಧಪಟ್ಟ ಅವರೇ ನಮಗೆ ಜವಾಬ್ದಾರಿ. 3 ದಿನಕ್ಕೆ ನಮ್ಮಲ್ಲಿ ಕರ್ಕೊಬಂದರು, 3 ದಿನಕ್ಕೆ ಪುನಃ ವಾಪಸ್ ಹೋಗಿ ಅನ್ನೋಂತಹ ಒತ್ತಾಯವನ್ನು ಹಾಕಿದರೆ ಅನ್ನೋಂತಹ ಆಕ್ರೋಶ ಸಂತ್ರಸ್ತರದ್ದು ಆಗಿರೋಂಥದ್ದು. ರವಿಯ ಸಳ್ಳಿ, ನ್ಯೂಸ್18 ಕನ್ನಡ, ಕೊಡಗು. ಉಡುಪಿಯ ಕಾಲ್ತೋಡಿನಲ್ಲಿ ಸೋಮವಾರ ಹೊಳೆ ದಾಟುವಾಗ ಬಾಲಕಿಯೊಬ್ಬಳು ಕಾಲ್ಜಾರ್ ಬಿದ್ದು ನೀರ್ಪಾಲಾಗಿದ್ದಾಳೆ. 2 ದಿನ ಆದರೂ ಕೂಡ ಇನ್ನೂ ಬಾಲಕಿಯ ಮೃತದೇಹ ಪತ್ತೆಯಾಗಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಹಾಗೆಯೇ ಸ್ಥಳೀಯರು ಬಾಲಕಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ವಿದ್ಯಾರ್ಥಿನಿ ಸಾನಿಧ್ಯ ಸೋಮವಾರ ಶಾಲೆಯಿಂದ ಮನೆಗೆ ವಾಪಸ್ ಬರ್ತಾ ಇದ್ದಾಗ ಹಳ್ಳ ದಾಟೋಕೆ ಹೋಗಿದ್ದ ಟೈಮ್ನಲ್ಲಿ ಕಾಲ್ಸೆಯಿಂದ ಜಾರಿ ಹೊಳೆಗೆ ಬಿದ್ದಿತ್ತು.